ಈ ಊರ ಹೆಸರೇನು? ಅಲಂಕಾರ. ನಿಮ್ಮ ಹೆಸರು? ಸುನಂದ ಬಜಾರಿ. ಹಾಂ. ಈ ನಿಮಗೆ ಎಷ್ಟು ಮಕ್ಕಳು? ಮಕ್ಕಳು ಮೂರು. ಮೂರು ಮಕ್ಕಳು ಹಂಗೆ ಇರ್ತಾರೆ ರೀ. ಹಾಂ ಹಾಂ. ನೀವು ಗಂಡ ಹೆಂಡತಿ ಇಬ್ಬರು? ಇಬ್ಬರು. ಈಗ ಆ ಮಗನಿಗೆ ಎಷ್ಟು ವರ್ಷ ಇರ್ಬೋದು ದೊಡ್ಡವನಿಗೆ? ಹೆಣ್ಣು ಮಗುಗೆ 27 ವರ್ಷ. ವಿದ್ಯೆ ಅಂತೇಳಿ ಹೆಸರು. ಹಾಂ. ಹೆಣ್ಣು ಮಗು. ಹಾಂ. ಇವಳು. ಹಾಂ. ಮತ್ತು ಗಂಡು ಮಕ್ಕಳು ಅವಳಿ ಜವಳಿ. ದಿನೇಶ್ ದಿನಕರ್ ಅಂತೇಳಿ. ಹಾಂ. 20 ವರ್ಷ ಪ್ರಾಯ. ಹಾಂ ಹಾಂ. ಇವರಿಗೆ ಹುಟ್ಟುವಾಗಲೇ ಹೀಗಿತ್ತ ಅಥವಾ? ಹುಟ್ಟುವಾಗಲೇ ಅಂದರೆ ಒಂದು 3 ವರ್ಷದಿಂದ ನಮ್ಗೆ ಗೊತ್ತಾದದ್ದು. 3 ವರ್ಷ ನಂತರ ಗೊತ್ತಾದ್ದು. ಅದಕ್ಕೆ ಮೊದಲು ಗೊತ್ತಾಗಿಲ್ಲ. ಹೆಣ್ಣು ಮಗಳಿಗೂ ಹಾಗೆ? ಹಾಗೆ ಅವರಿಗಾಗಿ. ಶಾಲೆ ಹೋಗ್ತಿದ್ರು. ಶಾಲೆ ಹೋಗ್ತಿದ್ರು ನಿಧಾನವಾಗಿ. ಹಾಂ. ನಿಧಾನವಾಗಿ. ಈಗೆಲ್ಲ ಬಲ ಕಮ್ಮಿ ಆಗಿರುತ್ತೆ ಅವಳಿಗೆ. ಸರ್ಕಾರದಿಂದ ಯಾವುದೇ ಔಷಧಿ ಇದು ಎಲ್ಲ ಸಿಗಲಿಲ್ಲ ನಿಮಗೆ? ಅದು ಔಷಧಿ ಸಿಗಲಿಲ್ಲ. ಸರ್ಕಾರಿ ಕುಡಿದೆ ಒಂದು 20 ಸಾವಿರ ಕುಡಿದೆ. ಮದ್ದೆಲ್ಲ ಸರ್ಕಾರದಿಂದ ಆವಾಗೆಲ್ಲ ಏನು ಮಾಡಲಿಲ್ಲ? ಮಾಡಿಲ್ಲ. ಈ ಎಂಡೋಸಲ್ಫಾನ್ ಇದರಿಂದನೇ ಈ ಥರ ಆಗಿದೆ ಅಂತ? ಹೌದು. ತುಂಬಾ ಮಕ್ಕಳಿಂದ ಇದ್ದೇವೆ. ಹಾಗೆ ಸಾಧಾರಣ ಒಂದು 76 ವರ್ಷದಿಂದ 76 ಇಸ್ವಿಯಿಂದ ಎಂಡೋಸಲ್ಫಾನ್ ನಮ್ಮ ಮನೆ ಹತ್ತಿರ ಸರ್ಕಾರಿ ಜಾಗ ಉಂಟು. ತೋಟ ಗೇರು ತೋಟ ಉಂಟು. ಅದಕ್ಕೆ ಸಿಂಪಡಿಸುತ್ತಿದ್ರು. ಅವಾಗೆಲ್ಲ ನಾವು ನೋಡ್ಕೊತಿದ್ದೆ. ನಮ್ಗೆ ಗೊತ್ತಿರಲಿಲ್ಲ ಇಂತ ಪರಿಣಾಮ ಬರ್ತದೆ ಅಂತೇಳಿ. ಮತ್ತೆ ನಾವು ದನಗಳ ಮೇಲೆ ಹೋಗುದ್ರೆ ಗುಡ್ಡೆಗೆ, ಮತ್ತೆ ಸೊಪ್ಪುಗೆ ಕಟ್ಟಿಗೆ ಎಲ್ಲ ಸಾಕು ಗುಡ್ಡೆಗೆ ನಾವು ಹೋಗ್ತಿದ್ದದ್ದು. ಎಲ್ಲರೂ ಈ ಬೈಲಿನವರೆಲ್ಲ ಅಲ್ಲಿಗೆ ಹೋಗೋದು. ಹೌದು. ಹಾಗೆ ಆವಾಗ ನೀವು ಮದುವೆ ಆಗಿದ್ರಿ? ಆವಾಗ ಮದುವೆ ಆಗಿತ್ತು ನಮಗೆ. 80 ವರ್ಷದಲ್ಲಿ ಮದುವೆ ಆಗಿತ್ತು. ಅದಕ್ಕೆ ಮೊದಲು 76 ಶುರು ಆಗಿದೆ ಮದುವೆ. 94 ಇಸ್ವಿವರೆಗೂ ಇತ್ತು ಎಂಡೋಸಲ್ಫಾನ್ ಸ್ಪ್ರೇ ಮಾಡೋದು. ಸ್ಪ್ರೇ ಮಾಡೋದು. ಹೌದು. ಆಮೇಲೆ 2000ರಿಂದ ನಿಲ್ಲಿಸಿದ್ರು. ನಿಲ್ಲಿಸಿದ್ದಾರೆ ಅವರು. ಹೌದು. ನಿಮ್ಮ ಮಕ್ಕಳು ಹುಟ್ಟುವಾಗ ಈ ರೀತಿ ಅದರ ಪರಿಣಾಮ ಆಗಿದೆ ಅಂತ ನಿಮ್ಮ ಅಭಿಪ್ರಾಯ? ಹೌದು. ಈ ಸುತ್ತಮುತ್ತ ತುಂಬಾ ಮಕ್ಕಳಿದೆ ಈ ತರದವರು? ತುಂಬಾ. ನಮ್ಮ ಅಲಂಕಾರ ತಾಲೂಕಿನಲ್ಲಿ ಎಷ್ಟೋ ಮಂದಿ ಇದ್ದಾರೆ ಅಂತ ಹೇಳಿ ಇವಾಗೆಲ್ಲ ಗೊತ್ತಾಗ್ತದೆ ನಮಗೆ. ಈಗ ಸರ್ವೆ ಕೇಂದ್ರಕ್ಕೆ ಬರ್ತದೆ, ಎಲ್ಲ ಬರ್ತಾರೆ. ಹೌದು. ನಿಮ್ಮ ಮಕ್ಕಳನ್ನು ಪಾಲನಾ ಕೇಂದ್ರಕ್ಕೆ ಕಳಿಸಲಿಲ್ವಾ? ಕಳಿಸಿದ್ದೇವೆ. ಹಾಂ. ಕಳಿಸಿದ್ದೇವೆ. ಹೌದು. ಈ ಮಕ್ಕಳ 3 ಜನ ಬಿಟ್ಟುಕೊಂಡ್ರೆ ನಿಮಗೆ ಏನು ಮಾಡ್ಲಿಕ್ಕೆ? ಏನು ಮಾಡ್ಲಿಕ್ಕೆ? ಒಬ್ಬ ಮನೆಯಲ್ಲಿ ಕಾರ್ ನಿಂತ್ಕೊಳ್ಬೇಕಾಗ್ತದೆ ಮಕ್ಕಳ ನೋಡ್ಕೊಂಡು. ಹೌದು ಹೌದು. ಕಷ್ಟ. ನಾನು ಹಾಗೇನೆ. ನಿಮ್ಗೆ ಜೀವನಾಧಾರಕ್ಕೆ ಏನಿದೆ? ಏನು ಇಲ್ಲ, ಸ್ವಲ್ಪ ಜಾಗ ಉಂಟು. ಅದರಲ್ಲಿ ಏನು ಅಷ್ಟು ಮನೆಲ್ಲ ನೀರು ದೇವಸ ಇಲ್ಲ ಅದಕ್ಕೆ. ಹೌದು. ಅದಕ್ಕೆ ಏನಾದ್ರೂ ಒಂದು ನೀರಿನ ಬೋರ್ ಪಂಪ್ ಮಾಡಿ ಕೊಟ್ಟರೆ ಸರ್ಕಾರದಿಂದ ನಮಗೆ ಸ್ವಲ್ಪ ಅನುಕೂಲ ಆಗ್ತದೆ. ಅದನ್ನು ಗಿಡಗಳನ್ನು ಸಾಕಬಹುದು ಅಷ್ಟೇ. ಹೌದು. ನಾನು ದುಡಿಯಕ್ಕೆ ಹೋಗೋದಂದ್ರೆ ಏನಿಲ್ಲ ಮಕ್ಕಳಿಗೆ. ಹೌದು. ದುಡಿಯೋರು ನೀವು ಒಬ್ಬರೇ? ಹೌದು. ಮತ್ತೆ ಇವರನ್ನ ನೀವೇ ಇದು ಮಾಡಿ ಸಾಕ್ಬೇಕಷ್ಟೇ. ಹೌದೌದು. ಇವರಿಂದ ನಿಮ್ಗೆ ಯಾವುದೇ ಇದಿಲ್ಲ? ಇಲ್ಲ. ದೋಸೆನಾ? ಗಮ ತಿಂದನಾ? ಗಮ ತಿಂದ ಬಂದು ತಿಂದನಾ? ಎಷ್ಟು ದೋಸೆ ತಿಂದ? 4. 5. ಆಯ್ತು. ಧನ್ಯವಾದ.